ಫ್ರೆಂಡ್ಸ್ ನೋಡಿದ್ರಲ್ಲ, ನಾನು ಹೋದ ವೀಡಿಯೋಲಿ ಮೆಂತ್ಯ ಕಾಳನ್ನು ನೀರು ಕುಡಿದ್ಬಿಟ್ಟು ಮತ್ತೆ ಬಾಕ್ಸ್ಗೆ ಹಾಕಿಟ್ಟಿದ್ನಲ್ಲ ಮೊಳಕೆ ಬರುತ್ತಂತ. ನೋಡಿ, ಒಂದು ದಿವಸ ಆಗಿದೆ, ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಇದು ಇನ್ನೊಂದು ದಿವಸ ಬಿಟ್ಟರೆ ಇನ್ನೂ ತುಂಬಾ ಮೊಳಕೆ ಬರುತ್ತೆ ಉದ್ದಕ್ಕೆ, ಅದು ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಎಷ್ಟು ಬೇಕೋ ಅಷ್ಟು ತೊಗೊಂಡು ಮತ್ತೆ ಬಾಕ್ಸಲ್ಲೇ ಇಟ್ಬಿಡ್ತೀನಿ, ನಾಳೆ ಇನ್ನೂ ಸ್ವಲ್ಪ ಮೊಳಕೆ ಬರುತ್ತೆ. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಈ ಥರ ಎಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಿ, ಟೀ ಕಾಫಿ ಎಲ್ಲ ಕಡಿಮೆ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು ನಮಗೆ. ನೋಡಿ, ಒಂದು ದಿವ್ಸಕ್ಕೆ ಇಷ್ಟು ತೊಗೊತೀನಿ. ಈಗ ಇದನ್ನು ತಿನ್ಬಿಟ್ಟು ಫ್ರೆಂಡ್ಸ್, ನಾನು ಇವತ್ತು ಮಾರ್ಕೆಟ್ಗೆ ಹೋಗೋಣ ಅಂದ್ಕೊಂಡಿದ್ದೀರಿ, ಯಾಕಂದರೆ ಹಬ್ಬ ಬಂದೇ ಬಿಡ್ತು. ನಮ್ಮ ಮನೇಲಿ ಇವತ್ತು ಔಟ್ ಬಂದ್ಬಿಡೋಣ ಅಂತ ಹೇಳಿದ್ದಾರೆ. ನಾನು ಇನ್ನೂ ಮಹಾಲಕ್ಷ್ಮಿ ಅಮ್ಮನಿಗೆ ಸ್ಯಾರಿ ಏನೂ ತೊಗೊಂಡಿಲ್ಲ, ಮತ್ತು ಸ್ವಲ್ಪ ಡೆಕೊರೇಷನ್ ಐಟಮ್ ಎಲ್ಲ ತೊಗೋಬೇಕು ಅಂದ್ಕೊತಾ ಇದ್ದೀನಿ. ಅದಕ್ಕೆ ಇವತ್ತು ಬೇಗನೆ ಒಂದು ಬೇಳೆ ಸಾಂಬಾರು ಮಾಡಿಟ್ಬಿಟ್ಟು ಹೋಗ್ಬಿಟ್ಟು ಬರೋಣ ಅಂತ. ಯಾಕಂದರೆ ಮಾರ್ಕೆಟ್ಗೆ ಹೋದರೆ ಸಂಜೆ ಟಯರ್ಡಾಗಿ ಹೋಗುತ್ತೆ, ನಾವು ಬರೋ ಅಷ್ಟೊತ್ತಿಗೆ ಮತ್ತೆ ಬಂದು ಮನೇಲಿ ಏನೂ ಮಾಡೋಕ್ಕಾಗಲ್ಲ, ರೆಸ್ಟ್ ಮಾಡೋದು ಅಂದ್ಬಿಟ್ರೆ. ಅದಕ್ಕೆ ಈಗ ಇದನ್ನು ತಿನ್ಬಿಟ್ಟು ಸಿಂಪಲ್ಲಾಗಿ ಒಂದು ಬೇಗ ಆಗೋ ಥರ ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ. ಅದು ಯಾವ ಥರ ಮಾಡೋದಂತ ನೋಡೋಣ. ತೊಗರಿಬೇಳೆನ ನಾನು ಒಂದು 150 ಗ್ರಾಮ್ ಆಗೋಷ್ಟು ತೊಳ್ಕೊಂಡು ನೆನೆಸಿಕೊಂಡಿದ್ದೀನಿ. ಇದು ಬೇಗನೆ ಮಾಡ್ಕೋಬೋದು, ತುಂಬ ಬೇಗ ಅಂದರೆ ಬೇಗ ಆಗುತ್ತೆ ಈ ಸಾಂಬಾರು. ಮತ್ತು ನಾನು ಸ್ವಲ್ಪ ಬೀನ್ಸು, ನೂಕೋಲು, ಒಂದೇ ಒಂದು ಮುಳ್ಳಂಗಿ, ಒಂದು ಆಲೂಗೆಡ್ಡೆ ಎಲ್ಲ ತೊಳೆದು ನೋಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈಗ ಇದನ್ನು ಸೇರಿಸ್ತಾ ಇದ್ದೀನಿ. ಒಂದು 10-15 ನಿಮಿಷದಲ್ಲಿ ಆಗೋಗುತ್ತೆ ಈ ಸಾಂಬಾರು ಬೇಗನೆ. ಅದಕ್ಕೆ ಇವತ್ತು ಇದೇ ಮಾಡ್ತಾ ಇದ್ದೀನಿ, ಸಾಂಬಾರು ಮಾಡಿಟ್ಬಿಟ್ಟೆ ಮಾರ್ಕೆಟ್ಗೆ ಹೋಗೋಣ ಅಂತ. 4 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಕಟ್ ಮಾಡಿನೇ ಹಾಕೋದು ನಾನು ಒಳಗಡೆ, ಯಾಕಂದರೆ ಸಣ್ಣ ಸಣ್ಣ ಹುಳ ಇರುತ್ತೆ, ನಮಗೆ ಗೊತ್ತಾಗೋದಿಲ್ಲ. ಹಣ್ಣು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಅದರ ಮೇಲೆ ಈ ಸಣ್ಣ ಸಣ್ಣ ಹುಳ ಎಲ್ಲ ಒಳಗಡೆ ತುಂಬಾ ಇರುತ್ತೆ. ಮಳೆ ಬಂದಾಗಂತೂ ಈ ಥರ ತುಂಬಾ ಇರುತ್ತೆ. ನೋಡಿದ್ರಲ್ಲ, ಇದು ಮೇಗಲ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ. ಹುಳ ನಿಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ನೋಡಿ, ಇಲ್ಲಿ ಇಲ್ಲಿ ಎಲ್ಲ ಹುಳ ಇದೆ. ಫ್ರೆಂಡ್ಸ್, ಟೊಮೊಟೊ ಈ ಥರ ಡೈರೆಕ್ಟಾಗಿ ಹಾಕೋಕ್ಕೆ ಹೋಗಬೇಡಿ ದಯವಿಟ್ಟು, ಸಣ್ಣ ಸಣ್ಣ ಹುಳ ಇರುತ್ತೆ, ತುಂಬ ಡೇಂಜರು ನೋಡಿ. ಇಲ್ಲಿ ಮೆಲ್ತಾ ಇದೆ, ನೋಡೋಕ್ಕೆ ಬೇಜಾರಾಗುತ್ತೆ. ಬಿಡು. ಅದಕ್ಕೇ ಟೊಮೊಟೊ ಮಾತ್ರ ದಯವಿಟ್ಟು ಯಾರು ಡೈರೆಕ್ಟಾಗಿ ಹಾಕೊಳಕ್ಕೆ ಹೋಗಬೇಡಿ. ಚಾಕು ತೊಳ್ಕೊಳ್ಳೋಣ ಒಂದು ನಿಮಿಷ. ಮೇಲೆ ಹಣ್ಣು ಟೊಮೊಟೊ ನೋಡೋಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ, ಒಳ್ಳೆ ಆಪಲ್ ಥರ ಇರುತ್ತೆ, ಆದರೆ ಒಳಗಡೆ ನೋಡಿದ್ರೆ ಸಣ್ಣ ಸಣ್ಣ ಹುಳ ತುಂಬಾ ಇರುತ್ತೆ. ಆದಷ್ಟು ನೋಡಿ ಹಾಕ್ಕೊಳ್ಳಿ. ಇದು ಅಷ್ಟೇ ಡಸ್ಟ್ಬಿನ್ಗೆ ಇನ್ನು ನೋಡಿದ್ರಲ್ಲ, ಈಗ ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಕರಿಬೇವು. ಇದು ನಾಟಿ ಕರಿಬೇವು, ಈ ಥರ ಹಾಕೋದ್ರಿಂದ ಒಂಥರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ. ಒಂದೇ ಒಂದು ಇದು ಬಿಡ್ತೀನಿ ನಾನು. ಟೈಮ್ ಆಗಲೇ ಈಗ 9 ಆಗಿದೆ. ಸಾಂಬಾರು ಮಾಡಿಬಿಟ್ಟು ಇಟ್ಬಿಟ್ಟು ಬೇಗ ಹೋಗ್ಬಿಟ್ಟು ಮಕ್ಕಳು ಬರೋ ಅಷ್ಟೊತ್ತು ಬರಬೇಕು. ತಿಂಡಿಗಂತ ಹೇಳ್ಬಿಟ್ಟು ನಾನು ಇವತ್ತು ವೆಜಿಟೇಬಲ್ ಪಲಾವ್ ಮಾಡಿದ್ದೆ, ತುಂಬ ಅಂದರೆ ತುಂಬಾ ಟೇಸ್ಟಾಗಿದೆ ನೋಡಿ. ನಾನು ಯಾವುದೇ ತಿಂಡಿ ಮಾಡಿದ್ರು ಬೆಳಗ್ಗೆ, ಯಾಕಂದರೆ ನಾವು ತಿನ್ನೋ ಅಷ್ಟೊತ್ತಿಗೆ ಒಂದು 11 ಆಗೋಗುತ್ತೆ. ಅದಕ್ಕೆ ಈ ಥರ ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಬಿಡ್ತೀನಿ, ಆ ಬಿಸಿ ಏನು ಹಂಗೆ ಇರುತ್ತೆ. ಇದು ಒಂದು ವಿಸಿಲ್ ಬರಲಿ ಈಗ ನೋಡಿ, ಒಂದು ವಿಸಿಲ್ ಆಗಿದೆ. ಈಗ ಓಪನ್ ಮಾಡ್ಕೊಳ್ಳೋಣ ಕುಕ್ಕರ್ ಮೇಲೆ. ಒಂದೇ ವಿಸಿಲ್ ಬಿಡೋದು, ಕರೆಕ್ಟಾಗಿ ಬೆಂದಿರುತ್ತೆ ನೋಡಿ. ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದೋಗಿದೆ. ಈಗ ಹಾಕಿರೋ ಟೊಮೊಟೊನ ಮಾತ್ರ ತೊಗೊತಾ ಇದ್ದೀನಿ ನಾನು. ನೋಡಿ, ತರಕಾರಿ ಬೇಳೆ ಎಲ್ಲ ಕರೆಕ್ಟಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಹುಣಸೇಹಣ್ಣು ತೊಗೊಂಡಿದ್ದೀನಿ. ಒಂದು ನಿಂಬೆ ಹಣ್ಣು ಗಾತ್ರ ಸೈಜ್ ಇದೆ ಅಷ್ಟೇ ಇದು, ಯಾಕೆಂದರೆ ಟೊಮೊಟೊ ನಾನು 4 ಹಾಕಿದ್ನಲ್ಲ, ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ. ಈಗ ಇದು ಮತ್ತು ಇದ್ರ ಜೊತೆಗೆ ಸ್ವಲ್ಪನೇ ತೆಂಗಿನಕಾಯಿ ಎಲ್ಲ ರುಬ್ಕೋಬರೋಣ. ಇದಾಗಲೇ ಅಷ್ಟೊತ್ತಿಗೆ ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡ್ಕೊಳ್ಳೋಣ. ನಾನು ತೆಂಗಿನಕಾಯಿ ಒಂದೊಂದು ಕಾಯಿ ಹೊಡಿತಿರಲ್ಲ ವೇಸ್ಟ್ ಆಗುತ್ತೆ ಅಂತ ಈ ಥರ ನೀರಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಬಿಡ್ತೀನಿ. ಒಂದು ವಾರ ಆದರೂ ಕಾಯಿ ಏನೂ ಆಗಲ್ಲ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈಗ ಫ್ರಿಜ್ಜಿಂದನೇ ಇಟ್ಟಿರೋದು, ತುಂಬ ಚೆನ್ನಾಗಿದೆ.
ಇದು ಕಾಯಿ ಒಡೆದು 3 ದಿವಸ ಆಯಿತು, ನೀರಲ್ಲಿ ಹಾಕಿಡ್ಬೇಕು, ಹಾಗೆ ಇಟ್ಟರೆ ಕಾಯಿ ಇರಲ್ಲ, ಮೇಲೆಲ್ಲ ಒಂಥರ ಏನೋ ಲೋಳೆ ಲೋಳೆ ಥರ ಆಗೋಗುತ್ತೆ. ಈ ಥರ ನೀರಲ್ಲಿ ಹಾಕಿಟ್ಬಿಟ್ಟು ನಾವು 2 ದಿವಸಕ್ಕೊಂದ್ಸರಿ ನೀರು ಚೇಂಜ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಎಷ್ಟು ಬೇಕೋ ಅಷ್ಟು ತೊಗೊಂಡು ನಾನು ತೊಳ್ಕೊಂಡು ಮತ್ತೆ ಕಟ್ ಮಾಡ್ಕೊತೀನಿ ಸಣ್ಣ ಸಣ್ಣದಾಗೆ. ನೋಡಿ ಇಷ್ಟಾದರೆ ಸಾಕು, ಮತ್ತೆ ಇದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಈಗ ಇದನ್ನು ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ತೆಂಗಿನಕಾಯಿ ಎಲ್ಲ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಟೊಮೊಟೊ ಹುಣಸೇಹಣ್ಣು, ಒಂದು ಸ್ಪೂನ್ ಆದಷ್ಟು ಖಾರದ ಪುಡಿ, ಒಂದು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ, ಮನೆ ಸಾಂಬಾರು ಪುಡಿ ಇದು. ಈಗ ಇದನ್ನು ನಾನು ರುಬ್ಕೋ, ನೀರೇನು ಹಾಕ್ತಾ ಇಲ್ಲ, ಹಂಗೇನೆ ರುಬ್ಕೋಬತ್ತೇನೆ, ಯಾಕಂದರೆ ಟೊಮೊಟೊಲ್ಲೇ ನೀರಿದೆಯಲ್ಲ. ನೋಡಿ ಈಗ ರುಬ್ಕೋ ಬಂದಿದ್ದೀನಿ. ಈಗ ಇದನ್ನು ಸೇರಿಸ್ಕೊಳ್ಳೋಣ. ತುಂಬ ಬೇಗನೇ ಆಗುತ್ತೆ ಈ ಸಾಂಬಾರು, ತುಂಬಾ ಟೇಸ್ಟಾಗೂ ಇರುತ್ತೆ. ಉಪ್ಪು ಹಾಕೊಂತ ಇದ್ದೀನಿ. ಈಗ ಗ್ಯಾಸ್ ಹಚ್ಚಿ ಸ್ವಲ್ಪ ಚೆನ್ನಾಗಿ ಕುದಿಯೋ ತನಕನೂ ಬಿಸಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಸಾಂಬಾರು ಕುದಿಬೇಕು, ತುಂಬ ಅಂದರೆ ತುಂಬಾ ಟೇಸ್ಟಾಗಿರುತ್ತೆ ಈ ಸಾಂಬಾರು. ಈಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ಹುಳಿ ಉಪ್ಪು ಖಾರ ಎಲ್ಲನೂ. ಈಗ ಒಗ್ಗರಣೆ ಮಾಡಿಕೊಂಡ್ರೆ ಅಷ್ಟೇ ಸಾಂಬಾರು ಮುಗೀತೀರ. ಇನ್ನು ಸೈಡ್ಗೆ ಇಟ್ಕೊಬಿಡ್ತೀನಿ ನಾನು. ಈ ಕಡೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆಗಿದೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಎರಡು ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ ನಾನು ಒಂದು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತೆ ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಒಗ್ಗರಣೆ ಅಂತ. ಇದು ಸ್ವಲ್ಪ ಚಿಟ್ಟಪಟಾನಲ್ಲಿ. ಈಗ ನಾನು ಈರುಳ್ಳಿ ಹಾಕೊಳ್ತಾ ಇದ್ದೀನಿ, ಅದು ಜೊತೆಗೇನೆ ಕರ್ಬೇವು. ಈಗ ಇದಕ್ಕೆ ನಾನು ಸ್ವಲ್ಪನೇ ಹಿಂಗೆ ಹಾಕ್ಕೊತಾ ಇದ್ದೀನಿ, ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ಗೆ. ಈರುಳ್ಳಿ ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗಬೇಕು ಅಲ್ಲಿ ತನಕ ನಾನು ಫ್ರೈ ಮಾಡ್ಕೊತೀನಿ, ಆವಾಗ ಸಾಂಬಾರು ತುಂಬಾ ಟೇಸ್ಟಾಗಿರುತ್ತೆ. ಈ ಸಾಂಬಾರು ತುಂಬ ಈಸಿಯಾಗಿ ತುಂಬ ಬೇಗನೆ ಮಾಡ್ಕೋಬೋದು, ಅಷ್ಟೇ ಟೇಸ್ಟಾಗಿರುತ್ತೆ. ತರಕಾರಿ ನಾವು ಯಾವ್ದು ಬೇಕಾದರೂ ಹಾಕ್ಕೋಬೇಕು, ಇದೇ ಅಂತೇನಿಲ್ಲ, ನಮ್ಗೆ ಯಾವ್ದು ಇಷ್ಟನೋ ಆ ತರಕಾರಿ ಎಲ್ಲ ಹಾಕ್ಕೋಬೋದು. ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನಿಷ್ ಕಲರ್ ಆಗಿದೆ. ಇಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಸಾಂಬಾರಲ್ಲಿ ಒಂಥರ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಸಾಂಬಾರ್ಗೆ ಹಾಕ್ಕೊಂಡ್ರೆ ಒಂದು ಒಳ್ಳೆ ಸಾಂಬಾರು ರೆಡಿ ಆಯ್ತೀಗ. ಅನ್ನಕ್ಕೆ, ಮುದ್ದೆಗೆ, ದೋಸೆಗೆ ಮತ್ತು ಇಡ್ಲಿಗೆ ಎಲ್ಲದಕ್ಕೂ ಆಗುತ್ತೆ. ನಾನು ಚಿಕ್ಕ ಮಗಳು ಫೇವ್ರೇಟ್ ಅಂತಲೇ ಹೇಳ್ಬೋದು ಸಾಂಬಾರು. ಅವಳಿಗೆ ಸಾಂಬಾರು ಮಾಡಿಬಿಟ್ರೆ ಹಬ್ಬನೇ, ಅಷ್ಟು ಖುಷಿ ಅವಳಿಗೆ ಬೇಳೆ ಸಾರು ಅಂದರೆ. ಏನೋ ಗೊತ್ತಿಲ್ಲ ಅವಳಿಗೆ, ಬೇಳೆ ಸಾರು ಅಂದರೆ ತುಂಬ ಅಂದರೆ ತುಂಬ ಇಷ್ಟ. ಚಿಕನ್ನು ಮಟನ್ ಕೂಡ ಅವಳು ಅಷ್ಟು ಇಷ್ಟಪಡಲ್ಲ, ಈ ಬೇಳೆ ಸಾರು ಅಂದರೆ ಅಷ್ಟು ಇಷ್ಟಪಟ್ಟು ತಿಂತಾಳೆ. ಒಂದು ಒಳ್ಳೆ ಬೇಳೆ ಸಾಂಬಾರು ರೆಡಿ ಆಗಿದೆ. ಓಕೆ ಫ್ರೆಂಡ್ಸ್, ಈಗಾಗಲೇ ಟೈಮು 10:30 ಆಗಿದೆ. ಈಗ ನಮ್ಮ ಮನೆ ರೆಡಿಯಾಗಿ ಕೂತಿದ್ದಾರೆ, ನಾನು ಮಾತ್ರ ಸ್ವಲ್ಪ ತಿಂಡಿ ಮಾಡಿಕೊಂಡು ಸರಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದ್ಬಿಡ್ತೀರಿ. ಆದರೆ ಮಾರ್ಕೆಟಲ್ಲಿ ವೀಡಿಯೋ ಎಲ್ಲ ಮಾಡೋದಿಲ್ಲ, ಯಾಕಂದರೆ ಈ ರಶ್ಶಲ್ಲಿ ವೀಡಿಯೋ ಮಾಡ್ಕೊಂಡಿದ್ರೆ ತುಂಬಾ ಲೇಟಾಗೋಗುತ್ತೆ, ಕಾಲಿಡೋಕ್ಕಾಗಲ್ಲ ಈ ಚಿಕ್ಕಪೇಟೆಯಲ್ಲಿ ಹೋಗ್ಬಿಟ್ರೆ. ನಾವು ಮನೇಲಿ ಹೋಗ್ಬೇಕು ಅಂದ್ಕೊಂಡಿದ್ರೆ, ಆದರೆ ನಮ್ಮ ಮನೆಯವ್ರಿಗೆ ಏನೋ ಒಂದು ಕೆಲಸ ಬರ್ತಾನೆ ಇತ್ತು, ಹಾಗಾಗಿ ಹೋಗೋಕ್ಕಾಗಲಿಲ್ಲ, ಇವತ್ತು ಹೋಗ್ತಾ ಇದ್ದೀರಿ. ಇನ್ನೊಂದು, ನಾವು ಮೊಬೈಲ್ ಎತ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ರೆ ಅಲ್ಲಿ ಯಾವನಾದರೂ ಬಂದು ಮೊಬೈಲ್ ಕಿತ್ಕೊಂಡು ಹೋಗ್ಬಿಟ್ರು ಗೊತ್ತಾಗೋದಿಲ್ಲ. ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, 2 ಮೊಬೈಲು ಚಿಕ್ಕಪೇಟೆಯಲ್ಲಿ ಕಳ್ಕೊಬಂದಿದ್ದೀನಿ ಹೋದ ವರ್ಷ ಎಲ್ಲ, ಅದಕ್ಕೆ ಈ ಸರಿ ವೀಡಿಯೋ ಎಲ್ಲ ಏನು ಮಾಡೋಕ್ಕಾಗಲ್ಲ ನಾನು ನಮ್ಮ ಮನೆಯವ್ರು ನೋಡಿ. ಹಾಗಾಗಿ ಮೊಬೈಲ್ ತೊಗೊಂಡು ವೀಡಿಯೋ ಎಲ್ಲ ಮಾಡೋದಿಲ್ಲ. ಏನೆಲ್ಲ ತೊಗೊಬಂದೆ ಅನ್ನೋದನ್ನ ನಾನು ಮನೆಗೆ ಬಂದಮೇಲೆ ತೋರಿಸ್ತೀನಿ. ಈಗ ಹೋಗಿ ಬರ್ತೀನಿ. ಅಲ್ಲ, ನಿನ್ನೆ ಮಾರ್ಕೆಟ್ಗೆ ಹೋಗಿದ್ದೆ, ವೀಡಿಯೋ ನಿನ್ನೆ ಮಾಡಬೇಕು ಅಂದ್ಕೊಂಡೆ. ನಾವು ಸಂಜೆ ಬಂದಿದ್ದೆ, ಬೆಳಗ್ಗೆ ಹೋಗಿದ್ದು ಒಂದು 11:30 ಆಗಿತ್ತು ಮನೆ ಬಿಡೋಷ್ಟೊಳಗಡೆ, ಸಂಜೆ ಮನೆಗೆ ಬರೋಕ್ಕೆ 6:30 ಆಗೋಗಿತ್ತು. ಫುಲ್ ಟಯರ್ಡ್ ಆಗೋಗಿತ್ತು. ಬಂದುಬಿಟ್ಟು ಹೆಂಗೂ ಸಾಂಬಾರು ಮಾಡಿ ಇಟ್ಬಿಟ್ಟು ಹೋಗಿದ್ನಲ್ಲ, ಮುದ್ದೆ ಮಾಡಿಬಿಟ್ಟು ತಿಂದ್ಬಿಟ್ಟು ತೆಪ್ಪಗೆ ಹೋಗಿ ಮಲ್ಕೋಬಿಟ್ಟೆ. ಬೆಳಗ್ಗೆ ಎದ್ದೋಳಕ್ಕೂ ಆಗಲಿಲ್ಲ, ಅಷ್ಟು ಟಯರ್ಡ್ ಆಗೋಗಿತ್ತು. ಅದಕ್ಕೆ ಇವತ್ತು ನೋಡಿ ಬೆಳಗ್ಗೆನೆ ಎಲ್ಲ ಎತ್ತಿಟ್ಕೊಂಡಿದ್ದೀನಿ, ತೋರಿಸೋಣ ಅಂತ. ಇದು ಮುಖವಾಡ, ತುಂಬ ಸೇಫ್ಟಿಗೆ ಇಡಬೇಕು ಅಂದರು ಅವರು. ಅದಕ್ಕೆ ನೋಡಿ ಈ ಥರ ಒಂದು ಬಟ್ಟೆ ಹಾಕಿ ನಾನು ಒಂದು ಬಾಕ್ಸಲ್ಲಿ ಇಟ್ಟಿದ್ದೀನಿ.
ನಾನು ದೊಡ್ಡ ಮಗಳು ಈ ಥರ ಮುಕ್ಕೋಡಬೇಕು ಅಂತ ಇನ್ನೇನು ಒಂದು 4 ವರ್ಷದಿಂದ ಕೇಳ್ತಾ ಇದ್ಲು. ನೋಡಿ ನಿನ್ನೆ ಮಾರ್ಕೆಟಲ್ಲಿ ನೀರು ಕುಡಿದೆ, ಸ್ವಲ್ಪ ಗಂಟಲೆಲ್ಲ ಕರ್ಕರೆ ಹೋಗಿದೆ. ಮುಂಚೆನೇ ನನಗೆ ವಾಯ್ಸ್ ಚೆನ್ನಾಗಿಲ್ಲ, ಅದರಲ್ಲಿ ಇದು ಬೇರೆ. ನೋಡಿದ್ರಲ್ಲ ಈ ಸರಿ ನಮ್ಮ ಮನೆ ಮಹಾಲಕ್ಷ್ಮಿ ಅಮ್ಮ ಹೆಂಗಿದ್ದಾರಂತ. ಇಲ್ಲಿಗೋಗಿ ಇವ್ರನ್ನ ನೋಡಿದ್ರಿ, ನೋಡಿದ ತಕ್ಷಣ ಆ ಮುಖದಲ್ಲಿ ಆ ಹೊಳಪು ಆ ಕಳೆ ಆಗಿರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಬೇರೆ ನೋಡೋದೇ ಬೇಡ ಅಂತ ಇದನ್ನೇ ಸೆಲೆಕ್ಟ್ ಮಾಡಿಬಿಟ್ರಿ. ಕೆಲವೊಂದು ಸರಿ ನೋಡಿದ ತಕ್ಷಣ ಸೆಲೆಕ್ಟ್ ಆಗುತ್ತೆ, ಕೆಲವೊಂದು ಸರಿ ಎಷ್ಟೇ ಅಂಗಡಿಗಳು ಸುತ್ತಿದ್ರು ನಮ್ಗೆ ಬೇಕಂತ ಇರೋದು ಸಿಗೋದಿಲ್ಲ. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ನೋಡಿ ಆ ಮಖದಲ್ಲಿ ಕಳೆ ನೋಡಿ, ಆ ಮಹಾಲಕ್ಷ್ಮಿ ಅಮ್ಮನೇ ಬಂದ್ಬಿಟ್ರು ಏನೋ ಅನ್ನೋ ಥರನೇ ಇದೆಲ್ವಾ. ಫ್ರೆಂಡ್ಸ್, ನಿಮ್ಗೆ ಯಾರಿಗೆಲ್ಲ ನಮ್ಮ ಮನೆ ಮಹಾಲಕ್ಷ್ಮಿ ಇಷ್ಟ ಆಗಿದ್ದಾಳಂತ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಈಗ ಇದನ್ನ ಜೋಪಾನವಾಗಿ ಎತ್ತಿಡೋಣ. ಅವ್ರು ಹೇಳಿದ್ದಾರೆ ತುಂಬ ಜೋಪಾನವಾಗಿ ಇಟ್ಕೊಳ್ಳಿ ಅಂತ. ಅದಕ್ಕೆ ನಿನ್ನೆ ಬಂದಿದ್ದ ತಕ್ಷಣವೇ ನನ್ನ ಕೈಯಲ್ಲಿ ಆಗಿಲ್ಲ, ನನ್ನ ದೊಡ್ಡ ಮಗಳೇ ಇದನ್ನು ಸೇಫ್ಟಿಗೆ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಟ್ಲು. ಯಾಕಂದರೆ ಅವಳೇ ಅಲ್ವಾ ಫಸ್ಟು ಕೇಳ್ತಾ ಇದ್ದಿದ್ದು, 4 ವರ್ಷದಿಂದ ಕೇಳಿದ್ರು ಪಾಪ ತೊಗೊಬಮ್ಮ ತೊಗೊಬಮ್ಮ ಅಂತ. ಮತ್ತು ಇನ್ನೆಲ್ಲ ಡೆಕೊರೇಷನ್ ಐಟಮೇ. ಇದು 2 ಎಲಿಫೆಂಟ್ ತೊಗೊಬಂದಿದ್ದೀನಿ, ಕ್ಯಾಂಡಲ್ ಹಚ್ಚೋ ಥರ. ಇದು ಕವರ್ ಬಿಚ್ಚೋದಿಲ್ಲ, ಯಾಕಂದರೆ ಆವತ್ತು ಬಿಚ್ಕೊಳ್ಳೋಣ. ಈಗೇನೋ ನಾನು ಇದು ಕವರ್ ಓಪನ್ ಮಾಡಿದ್ರೆ ನಾನು ಚಿಕ್ಕ ಮಗಳ ಹತ್ರ ನಿಜವಾಗ್ಲೂ ಹೇಳ್ತೀನಿ, ಒಂದು ನಿಮಿಷ ಕೂಡ ಇರೋಲ್ಲ, ಎಲ್ಲ ಹಾಳು ಮಾಡಿಬಿಡ್ತಾಳೆ. ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಅಲ್ವಾ ಇದು ಬಾಳೆ ಕಂಬಗಳು. ನಾನು ಹೋದ ವರ್ಷ ಕಂಬಿದಿರುತ್ತಲ್ಲ ಅದು ತೊಗೊಂಡಿದ್ದೆ, ಆದರೆ ಈ ವರ್ಷ ಇದಿತ್ತು ತುಂಬಾ ಚೆನ್ನಾಗಿತ್ತು, ಯಾಕೋ ಬಿಟ್ಟು ಬರೋಕ್ಕೆ ಮನಸ್ಸು ಬಂದಿಲ್ಲ ಅದಕ್ಕೆ ತೊಗೊಬಂದ್ಬಿಟ್ಟೆ. ನೋಡಿ ವಾಸಲ್ಲಿಡೋಕ್ಕಂತ ಫ್ಲವರ್ ವಾಸಲ್ಲಿ ಒಂದೆರಡು ತೊಗೊಬಂದಿದ್ದೀನಿ, ತುಂಬ ಚೆನ್ನಾಗಿದೆ. ಮತ್ತು ಇದು ಬಾಳೆಗೊನೆ ಅಂತಾರಲ್ಲ ಅದು ಮನೆಯಲ್ಲೇ ಮಾಡ್ಕೋಬೋದು ಟೈಮ್ ಇದ್ದರೆ, ಆದರೆ ಟೈಮ್ ಇಲ್ಲ. ಚೆನ್ನಾಗಿದೆಯಲ್ಲ, ತುಂಬಾ ಚೆನ್ನಾಗಿದೆ. ಇನ್ನೂ ದೊಡ್ಡ ದೊಡ್ಡದೆಲ್ಲ ಇದೆ, ಇನ್ನೂ ತುಂಬ ಚಿಕ್ಕದೂ ಇದೆ. ನಾನು ಈ ಸೈಜ್ ಸಾಕು ಅಂತ ತೊಗೊಂಡೆ, ರೇಟ್ಗಳು ಜಾಸ್ತಿ ಇದ್ದಾವೆ. ಅದರಲ್ಲಿ ಈಗ ಹಬ್ಬದ ಟೈಮಲ್ಲಿ ಹೋಗ್ಬಿಟ್ರೆ ಅಂತೂ ಅಂಗಡಿವರೆಗೆ ಒಳ್ಳೆ ದುಡ್ಡು. 100 ರೂಪಾಯಿದೆಲ್ಲ 500 ರೂಪಾಯಿ ಹೇಳ್ತಾರೆ, 500 ರೂಪಾಯಿದೆಲ್ಲ 1000 ರೂಪಾಯಿ ಹೇಳ್ತಾ ಇದ್ದಾರೆ, ಅಷ್ಟು ರೇಟ್ ಆಗೋಗಿದೆ. ಸರಿ, ಆದರೂ ಇರಲಿ ಅಂತ 2 ತೊಗೊಬಂದಿದ್ದೀನಿ. ಮತ್ತು ಇದು ನೋಡಿ ತಾವರೆ ಹೋದ್ದು, ಸುಮ್ಮನೆ ಏನಕ್ಕಾದರೂ ಡೆಕೊರೇಷನ್ಗೆ ಇರಲಿ ಅಂತ ನನ್ನ ಮಗಳು ತೊಗೊಬರಕ್ಕೆ ಹೇಳಿದ್ಲು. ಒಂದು 30 ತೊಗೊಬಂದಿದ್ದೀನಿ, ಅವಳೇನೋ ಮಾಡ್ತಾಳಂತೆ, ಏನೋ ಮಾಡ್ಕೊಂಬ್ಲಿ ತೊಗೊಬಂದ್ಕೊಟ್ಟಿದ್ದೀನಿ. ಮತ್ತು ನೋಡಿ ಈ ಫ್ರೂಟ್ಸು ಅದು ಇದು ಇಡೋಕ್ಕಲ್ಲ, ಇದು ಸ್ವಲ್ಪ ತೊಗೊಬಂದಿದ್ದೀನಿ. ಇದು ಏನು ಮೆಟೀರಿಯಲ್ ಅಂತ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಹೇಳೋಕ್ಕೆ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಮೆಟೀರಿಯಲ್ ಎಲ್ಲ ಗೊತ್ತಿಲ್ಲ ನನಗೆ, ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ ಅಂತ ಇದು ಏನು ಮೆಟೀರಿಯಲ್ ಅಂತ. ಮತ್ತು ತಟ್ಟೆಗಳು ತೊಗೊಬಂದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಆದರೆ ಕ್ವಾಲಿಟಿ ಇಲ್ಲ, ನಮಗೆ ಲೈಫು ಬರೋಲ್ಲ, ಆದರೂ ಡೆಕೋರೇಷನ್ಗೆ ಆಗುತ್ತೆ ಅಷ್ಟೇ ನಾನು ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ತಟ್ಟೆಗಳು, ಒಂದು 4 ತಟ್ಟೆ ತೊಗೊಬಂದೆ ನಾನು. ಮತ್ತು ಇದೊಂದು ತೊಗೊಂಡೆ ನೋಡಿ, ಈ ಒಂದು 2 ಇತ್ತು ತೊಗೊಂಡೆ. ನೋಡೋಕ್ಕೆ 2 ಕಣ್ಸಾಲ್ದಲ್ಲಿ ನೋಡ್ತಾ ಇದ್ರೆ, ಅದಕ್ಕೆ ಏನೆಲ್ಲ ಚೆನ್ನಾಗಿತ್ತೋ ಅದೆಲ್ಲ ಸ್ವಲ್ಪ ಸ್ವಲ್ಪ ತೊಗೊಬಂದ್ಬಿಟ್ಟೆ, ಇರಲಿ ನೋಡೋಣ ಏನಕ್ಕಾದ್ರೂ ಯೂಸ್ ಆಗುತ್ತೆ. ಮತ್ತು ಕುಂಕುಮ ಕೊಡೋಕ್ಕಂತ ಹೇಳ್ಬಿಟ್ಟು ನಾನು ಈ ಥರ ಬಾಕ್ಸ್ ತೊಗೊಂಡಿದ್ದೀನಿ, ಇದ್ರೊಳಗಡೆ ಅರ್ಶಿನ ಕುಂಕುಮ ಇಟ್ಟು ಬಂದವ್ರಿಗೆ ತಾಮ್ಲ ಕೊಡುತ್ತೆ ಅಂತ. ನೋಡಿ ಅರ್ಶಿನ ಕುಂಕುಮ ಪ್ಯಾಕೆಟು ಇದರಲ್ಲಿ ಇಟ್ಟು ಕೊಡೋಣ ಅಂತ. ನೋಡಿ ತೊಗೊಂಡಿದ್ದೀನಿ. ಮತ್ತು ಇದೊಂದು ತೊಗೊಂಡೆ, ಲಕ್ಷ್ಮಿ ಅಮ್ಮದ್ದು ದೀಪ ಇರೋದು, ಚೆನ್ನಾಗಿ ಕಾಣಿಸ್ತು ಅದಕ್ಕೆ ತೊಗೊಬಂದ್ಬಿಟ್ಟೆ. ಮತ್ತು ಬಳೆ ತೊಗೊಬಂದೆ ಅಲ್ಲೇ ಮಾರ್ಕೆಟಲ್ಲೇ, ಚಿಕ್ಕಪೇಟೆಲ್ಲೇ ತೊಗೊಂಡ್ರೆ ಬಳೆಗಳು ನಮಗೆ ಈ ಥರ ರೂಲ್ ತೊಗೊಂಡ್ರೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಇಲ್ಲಿ ನಮ್ಮನೆ ಹತ್ರ ಆದರೆ ಡಜನ್ಗೆ ನಾವು 100 ಮತ್ತು 150 ಎಲ್ಲ ಕೇಳ್ತಾರೆ, ಅದಕ್ಕೆ ನಾನು ಅಲ್ಲೇ 2 ರೋಲ್ ತೊಗೊಬಂದ್ಬಿಟ್ಟಿದ್ದೀನಿ. ಈ ಸರಿ ಬ್ಲೌಸ್ ಪೀಸ್ ಕೊಡೋದು ಬೇಡ ಅಂದರು ನಮ್ಮ ಮನೆಯವರು, ಹೋದ ವರ್ಷ ಎಲ್ಲ ಬ್ಲೌಸ್ ಪೀಸು ಕೊಡ್ತೀರಿ, ನಾವು ಅಷ್ಟೇ ಹೋಗಿ ಇನ್ನೊಬ್ರ ಮನೇಲಿ ಅಷ್ಟಾಗಿ ಮಗು ತೊಗೊಬರ್ತಿರಲ್ಲ, ಬ್ಲೌಸ್ ಪೀಸ್ ಕೊಡ್ತಾರೆ ಆದರೆ ಹೊಲಿಸೋದಿಲ್ಲ ಏನಿಲ್ಲ, ಅದನ್ನ ಎತ್ತಿ ಬಿಸಾಕೋದು ಅಥವಾ ಮೂಲೆಯಲ್ಲಿ ಹಾಕೋದು ಆ ಥರ ಮಾಡಿಬಿಡ್ತೀವಿ. ಅದಕ್ಕೆ ಈ ಥರ ಬ್ಲೌಸ್ ಪೀಸ್ ಕೊಡೋದು ಬೇಡ ಅಂದ್ಬಿಟ್ಟು ಬ್ಯಾಗ್ ತೊಗೊಬಂದಿದ್ದೀನಿ. ಈ ಥರ ಬ್ಯಾಗ್ ಆದರೂ ಕೊಟ್ಟರೆ ಅವರು ಏನೋ ಒಂದು ಮೊಸರಿಗೋ ಹಾಲ್ಗೋ ಇಲ್ಲ ಒಂದು ತರಕಾರಿಗೋ ಹೋಗ್ಬೇಕಾದ್ರೆ ಯೂಸ್ ಮಾಡ್ಕೊತಾರಲ್ಲ, ಅದಕ್ಕಾದರೂ ಯೂಸ್ ಆಗುತ್ತೆ. ಆದರೆ ಈ ಬ್ಲೌಸ್ ಪೀಸ್ ಕೊಟ್ಟರೆ ಕೊಟ್ಟಮೇಲೆ ತುಂಬ ಚೆನ್ನಾಗಿರೋದು ಕೊಡಬೇಕು, ಅವರು ಹೊಲಿಸಿ ಹಾಕ್ಕೊಳೋ ಥರ. ನಾವು ಕೊಡೋದು ಒಂದು ಏನಕ್ಕೂ ಆಗಬಾರ್ದಲ್ಲ, ಅದಕ್ಕೆ ವೇಸ್ಟ್ ಮಾಡೋದು ಬೇಡ ಅಂತ ಅಟ್ಲೀಸ್ಟ್ ಕೊಡೋದು ಒಬ್ರಿಗೆ ಯೂಸ್ ಆಗಬೇಕು ಅಂದ್ಬಿಟ್ಟು ಯಾವುದೋ ನಮ್ಮ ಕೈಯಲ್ಲಾಗಿದ್ದು ಈ ಬ್ಯಾಗ್ ತೊಗೊಬಂದಿದ್ದೀನಿ, ಹಾಲಾಗಲಿ ಮೊಸರಾಗಲಿ ತೊಗೊಬರೋಕ್ಕಾಗುತ್ತೆ ಅಂತ. ನೋಡಿ ಈ ಫುಲ್ಲು ಈ ಕವರ್ ಫುಲ್ಲು ಅದೇನೆ.
ಅಷ್ಟೇ ನೋಡಿ ವರಮಹಾಲಕ್ಷ್ಮಿಗೆ ಈ ಸರಿ ನಾನು ಈ ಥರ ಸ್ಯಾರಿ ತೊಗೊಂಡಿದ್ದೀನಿ. ಇದು ಬಂದು 3,500 ಅಷ್ಟೇ. ಸ್ಯಾರಿ ಎಲ್ಲ ನಾನು ರೇಟ್ ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ, ಯಾಕಂದರೆ ಸ್ಯಾರಿನೇ ಉಡೋದಿಲ್ಲ ನಾನು. ವರ್ಷಕ್ಕೊಂದ್ಸರಿ ತೊಗೊಳೋದು, ಹೋದ ವರ್ಷ ತೊಗೊಂಡು ಸ್ಯಾರಿಗೆ ಈ ವರ್ಷ ಬ್ಲೌಸ್ ಹೊಲಿಸ್ಕೊಂಡಿದ್ದೀನಿ. ಸ್ಯಾರಿ ಜಾಸ್ತಿ ಉಡೋಕ್ಕೆ ಹೋಗಲ್ಲ, ಹಾಗಾಗಿ ಸ್ಯಾರಿಗಳ ಮೇಲೆ ಅಷ್ಟೊಂದು ನನಗೆ ಇಷ್ಟ ಇಲ್ಲ. ಈ ಸ್ಯಾರಿ ಚೆನ್ನಾಗಿದೆ ಅಂತ ಹೇಳಿ ನೀವು, ನನಗಂತೂ ತುಂಬಾ ಇಷ್ಟ ಆಯಿತು ಸ್ಯಾರಿ, ಮಾತ್ರ ಸಖತ್ತಾಗಿದೆ. ಕೊನೆಯದಾಗಿ ಈ ದಿಂಬುಗಳು, ಈ ದಿಂಬು ಬಂದು ಮಾರ್ಕೆಟಲ್ಲಿ ತಂದಿದ್ದಲ್ಲ, ಇದನ್ನು ನಾವೇ ಮಾಡ್ಕೊಂಡಿದ್ದು. ಹೋದ ವರ್ಷ ನಾನು ಮಾರ್ಕೆಟಲ್ಲಿ ಇದೇ ಥರ ದಿಂಬುಗಳು ನೋಡಿದೆ, 2,500 ಹೇಳಿದ್ರು. ಅಷ್ಟು ರೇಟ್ ಕೊಟ್ಟು ತೊಗೋಬೇಕಾ ಅಂತ ಅನ್ನಿಸ್ತು, ಅದಕ್ಕೆ ತೊಗೊಬಂದಿಲ್ಲ. ಸರಿ, ಈ ವರ್ಷ ನನ್ನ ಮಗಳು ಹೇಳಿದ್ರು ನಾವೇ ಮಾಡ್ಕೊಳ್ಳೋಣ ಅಂತ, ಅದಕ್ಕೆ ಈಗ ಒಂದು 15 ದಿವ್ಸಕ್ಕೆ ಮುಂಚೆನೇ ನೋಡಿ ಮಾಡ್ಕೊಂಡಿದ್ದೀರಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಮಗೆ ಇದು ಮಾಡೋಕ್ಕೆ ಏನಿಲ್ಲ ಅಂದರೂ ಒಂದು 600 ರೂಪಾಯಿ ಹಿಡಿತು ಅಷ್ಟೇ, ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಹಿಡಿತು. ಆದರೆ ಒಂದು 2 ದಿವಸದಲ್ಲಿ ಮಾಡ್ಕೊಬಿಟ್ರಿ, ಅಂದರೆ ಮಾಡಿದ್ರೆ ಒಂದೇ ದಿವಸ ಸಾಕು, ಸ್ವಲ್ಪ ಮನೆ ಕೆಲಸ ಇರುತ್ತಲ್ಲ, ಹಂಗಾಗಿ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೆ 2 ದಿವಸ ಹಿಡಿತು. ಅದು 600 ರೂಪಾಯಿಲಿ ಫಿನಿಷ್ ಆಯಿತು, ಅದೇ ಒಂದು ದೊಡ್ಡ ವಿಷಯ. ಅಂಗಡೀಲಿ ಕೇಳಿದ್ದಕ್ಕೆ 2,500 ಹೇಳಿದ್ರು, ಅದಕ್ಕೆ ಈ ವರ್ಷ ನಾವೇ ಮಾಡ್ಕೊಬಿಟ್ರಿ. ತುಂಬಾ ಚೆನ್ನಾಗಿದೆ ನೋಡಿ ನೋಡೋಕ್ಕೆ. ಮತ್ತು ನೋಡಿ ಎಲಿಫೆಂಟ್, ಇದು ನಾನು ಹೋದ ವರ್ಷ ತೊಗೊಂಡಿದ್ದು, ಈ ವರ್ಷ ತೊಗೊಂಡಿದ್ದಲ್ಲ. ದೇವ್ರ ಹತ್ರ ಇಟ್ಬಿಟ್ಟು ಈ ಥರ ಪಾರ್ಸಲ್ ಮಾಡಿ ಎತ್ತಿಟ್ಬಿಡ್ತೀವಿ, ಏನೂ ಆಗೋದಿಲ್ಲ, ಹಂಗೆ ಇರುತ್ತೆ. ಎರಡು ತೊಗೊಂಡಿದ್ದೆ ನಾನು ನೋಡಿ, ಎಷ್ಟು ಪ್ಯಾಕ್ ಮಾಡಿಟ್ಟಿದ್ದೀರಿ, ಎಷ್ಟು ಚೆನ್ನಾಗಿದೆ ನೋಡಿ ನೋಡೋಕ್ಕೆ. ಈ ಎಲಿಫೆಂಟ್ಗೆ ನಾವು ಇಲ್ಲಿ ಮೇಲೆ ಗ್ರೀನ್ ಕಲರ್ ಹಾಕಿದ್ದೀರಲ್ಲ ಬಟ್ಟೆ, ಅದಕ್ಕೆ ಮ್ಯಾಚಿಂಗ್ ಆಗಿರಲಿ ಅಂತಲೇ ಇದನ್ನು ಹಾಕಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಮಾರ್ಕೆಟ್ಗೆ ಹೋಗಿ ಏನೆಲ್ಲ ತೊಗೊಬಂದೆ ಅಂತ. ಆದರೆ ಹೋಗಿದ್ದೊಂದು ಖುಷಿ, ತೊಗೊಬಂದಿದ್ದೊಂದು ಖುಷಿ, ಆದರೆ ಆ ರಷಲ್ಲಿ ಹೋದ್ರಲ್ಲ ಅದೊಂದು ಸ್ವಲ್ಪ ಬೇಜಾರಾಗೋಯಿತು. ತುಂಬಾ ಅಂದರೆ ತುಂಬ ರಶ್ ಇದೆ, ಅದು ಈ ಹಬ್ಬ ಟೈಮಲ್ಲಂತೂ ಚಿಕ್ಕಪೇಟೆಗೆ ಕಾಲೇ ಇಡಬಾರ್ದು, ಅಷ್ಟು ರಶ್ ಇದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.